ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವೊಂದು ಎರಡು ಮೂರು ದಿನದಿಂದ ಒಂದು ವಿಡಿಯೋ ವೈರಲ್ ಆಗಿತ್ತು. ಸೊ ಅದಕ್ಕೆ ನನ್ನ ಸಹಮತಿಯೂ ಸಹ ಇದೆ. ಏನ್ ವಿಡಿಯೋ ಅಂತಂದ್ರೆ, ಎಲ್ಲಾ ಪೆಟ್ರೋಲ್ ಬಂಕ್ ಗಳಲ್ಲಿ ನಿಮ್ಗೆ ಗೊತ್ತಿರಬಹುದು, ಕಪ್ಪು ಬಣ್ಣದ ಪೈಪ್ ಅನ್ನ ಹಾಕಿರ್ತಾರೆ. ಅಂದ್ರೆ ಈಗ ನಾವು ಡೀಸೆಲ್ ಪೆಟ್ರೋಲ್ ಹಾಕೊಳಕ್ ಬಂದಾಗ ಅವ್ರು ಹಾಕ್ತಾರೆ. ಈ ಕೆಲವು ಕಡೆ ನೀವು ನೋಡಿರ್ಬೋದು, ಸಾಕಷ್ಟು ಮೋಸಗಳು ನಡೆದಿರ್ತಕ್ಕಂಥದ್ದು. ಪೈಪ್ ಅನ್ನು ನಿಜವಾಗ್ಲೂ ಡೀಸೆಲ್ ನಾವು ಕೊಟ್ಟರೆ ಅಷ್ಟು ದುಡ್ಡು ಬರ್ತಾ ಇದೆಯಾ ಬರ್ತಾ ಇಲ್ವಾ ನಮಗೂ ಗೊತ್ತಾಗಲ್ಲ, ಏನು ಆಗಲ್ಲ. ಹಾಗಾಗಿ ಈ ಮೂಲಕ ಸರ್ಕಾರಕ್ಕೆ ಸಂಬಂಧಪಟ್ಟ ಏನ್ ಪೆಟ್ರೋಲ್ ಕಂಪನಿಗಳೇನಿದೆ, ಸೊ ಅವ್ರಿಗೂ ಒಂದು ಮನವಿ ಮಾಡ್ತಾ ಇದೀವಿ, ಸರ್ಕಾರಕ್ಕೂ ಮನವಿ ಮಾಡ್ತಾ ಇದೀವಿ. ಈ ಪೈಪ್ ಬದಲು, ಕಪ್ಪು ಪೈಪ್ ಬದಲು ಯಾಕೆ ಟ್ರಾನ್ಸ್ಪರೆಂಟ್ ಪೈಪ್, ಬಿಳಿ ಬಣ್ಣದ ಪೈಪ್, ಬಿಳಿ ಬಣ್ಣದ್ದು ಅಥವಾ ಟ್ರಾನ್ಸ್ಪರೆಂಟ್ ಪೈಪ್ ಅಂತ ಏನಾದ್ರು ಹಾಕಿದ್ರೆ ಇದರಲ್ಲಿ ಡೀಸೆಲ್ ಅಥವಾ ಪೆಟ್ರೋಲ್ ಬರೋದು ನಮ್ ಕಣ್ಣಿಗೆ ಕಾಣಬೇಕು. ನಾವೆಷ್ಟು ಕಾಸಿದೀನಿ ಅಂತ ನನಗೆ ಗೊತ್ತಾದ್ರೆ ಇದು ಎಷ್ಟೋ ಜನರಿಗೆ ಉಪಯೋಗ ಆಗುತ್ತೆ. ಜೊತೆಗೆ ಬಂದು ಸಾಕಷ್ಟು ಪೆಟ್ರೋಲ್ ಬಂಕ್ ಗಳಲ್ಲಿ ಒಂದು ಜಗಳಗಳೆಲ್ಲ ನೀವು ನೋಡಿರ್ಬೋದು, ಒಬ್ರಿಗೊಬ್ರು ಪೆಟ್ರೋಲ್ ಬಂಕ್ ಅಲ್ಲಿ ನೀನ್ ಕರೆಕ್ಟ್ ಆಗಿ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳಿ ಕೆಲವು ಕಡೆ ಮೋಸನೂ ಮಾಡೋದು ನಾವು ನೋಡುವಿದ್ದೀವಿ. ಸೊ ಆತರದ್ದು ಯಾವುದೇ ಗೊಂದಲಗಳಿರಲಿಲ್ಲ. ಹಾಗಾಗಿ ಒಂದು ಮನವಿ, ಹಿಂದೆ ಯಾರೋ ಒಂದ್ ಎರಡು ಮೂರು ದಿನದಿಂದ ಒಬ್ರು ಧ್ವನಿ ಎತ್ತಿದ್ರು, ಬಹಳ ಚೆನ್ನಾಗಿತ್ತು. ಸೊ ಅದನ್ನು ಮುಂದುವರಿಸ್ತಾ ಅವ್ರಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ದಯಮಾಡಿ ಎಲ್ಲಾ ಪೆಟ್ರೋಲ್ ಬಂಕ್ ಗಳಲ್ಲಿ ಕಪ್ಪು ಬಣ್ಣದ ಪೈಪ್ ಬದಲು ಟ್ರಾನ್ಸ್ಪರೆಂಟ್ ಪೈಪ್ ಹಾಕಿದ್ರೆ ನಮಗೆ ಪೆಟ್ರೋಲು ಡೀಸೆಲ್ ಹೋಗೋದು ನಮಗೂ ಗೊತ್ತಾಗುತ್ತೆ, ಯಾವುದೇ ಗೊಂದಲ ಇರೋದಿಲ್ಲ ಅಂತನ್ನೋದು ನಮ್ಮ ಒಂದು ಬೇಡಿಕೆ. ಇದು ದಯವಿಟ್ಟು ಆಗಲಿ ಅಂತ ನಮ್ಮೆಲ್ಲರ ಒತ್ತಾಯ. ಜೈ ಕರ್ನಾಟಕ ಮಾತೆ, ನಮಸ್ಕಾರ.